ಶರತ್ ಅವರೇ, ಈ ಸಿನಿಮಾ ಥಿಯೇಟರ್ ಗೋಸ್ಕರನೇ ರೆಡಿ ಮಾಡಿರುವಂತಹ ಸಿನಿಮಾ. ವಿಎಫ್ಎಕ್ಸ್ ಎಫೆಕ್ಟ್ಸ್ ಇದೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಜನ ಥಿಯೇಟರ್ ಬಂದು ನೋಡಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿ ಇರೋದ್ರಿಂದ ಯಾಕೆ ಹೇಮಂತ್ ಗೋದಿಬಳಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದ, ನಾನು ಆ ಸಿನಿಮಾಲಿ ಲೈನ್ ಪ್ರೊಡ್ಯೂಸರ್ ಆಗಿದ್ದೆ. ಆ ಸಿನಿಮಾ ಆದ ನಂತರ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಮಗೆ ಆಸೆ ಇತ್ತು. ತುರ್ತು ನಿರ್ಗಮನ ಸ್ಕ್ರಿಪ್ಟ್ ರೆಡಿ ಇತ್ತು, ಸೊ ಐ ವಾಂಟೆಡ್ ಟು ವರ್ಕ್ ಆನ್ ದ ಫಿಲ್ಮ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಐ ಜಾಯಿನ್ ದ ಟೀಮ್. ನಮಗೆ ಅಂದಾಜಿತ್ತು ಒಂದು ಈ ಸಿನಿಮಾ ವಿ ಎಫ್ ಎಕ್ಸ್ ಇದೆ, ವಿ ಎಫ್ ಎಕ್ಸ್ಗೆ ಒಂದಿಷ್ಟು ಖರ್ಚಾಗುತ್ತೆ, ಗೋಧಿ ಬಣ್ಣ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅಲ್ಲಿ ಬಜೆಟಿಂಗ್ದೆಲ್ಲ, ಒಂದು ಇದು ಇನ್ನೊಂದಿಷ್ಟು ಆಗ್ಬೋದು ಅಂತ ಶುರು ಮಾಡಿದ್ವಿ. ಹೋಗ್ತಾ ಹೋಗ್ತಾ ಫೇಸ್ ಮಾಡಿದಂಥ ಚಾಲೆಂಜಸ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಬಜೆಟ್ ನಮ್ಮ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ತಿರ್ಬೇಕಾದ್ರೆ ಯುನೋ ವಿ ಹ್ಯಾಡ್ ಟು ಟೇಕ್ ಅ ಕಾಲ್. ಈಗ ಕಾಂಪ್ರಮೈಸ್ ಮಾಡಿ ಒಂದು ಸಿನಿಮಾ ಮುಗಿಸ್ಬಿಡೋಣ ಬಜೆಟಲ್ಲಿ, ಅಥವಾ ಸಿನಿಮಾಗೆ ಏನು ಬೇಕೋ ಅದು ಕೊಡಲೇಬೇಕು, ಎರಡೇ ಆಪ್ಷನ್ ಇದ್ದದು. ಸಿ ಈ ಸಿನಿಮಾ ಹೆಂಗನ್ನಾಗಿ ಮಾಡಿದ್ರೆ ವರ್ಕ್ ಆಗಲ್ಲ, ನಿಲ್ಲಿಸ್ಬಿಡ್ಬೇಕು ಇಲ್ಲ ನಾವು ಹೆಂಗೆ ಅನ್ಕೊಂಡಿದ್ರು ಹಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿ. ದಟ್ಸ್ ವೆನ್ ಐ ಆಲ್ಸೋ ಯುನೋ ಡಿಸೈಡ್ ಟು ಬಿ ಅ ಕೋ ಪ್ರೊಡ್ಯೂಸರ್. ಆವಾಗಿಂದ ಇವಾಗಿಂದ ತನಕ ಒಂದೇ ಏನು ಅಂದರೆ ಥಿಯೇಟ್ರಿಗೆ ಕಾಂಪ್ರಮೈಸ್ ಆಗದೆ ಥಿಯೇಟ್ರಿಗೋಸ್ಕರ ಅಂತ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ, ಥಿಯೇಟ್ರಲ್ಲೇ ತೋರಿಸ್ಬೇಕು. ಇದನ್ನು ಕೋವಿಡ್ ಟೈಮಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತೆಲ್ಲ ಅಂದ್ಕೊಂಡ್ವಿ, ಬಟ್ ಥಿಯೇಟ್ರಿಗೆ ಅಂತ ಮಾಡಿದ್ದೀವಿ, ಥಿಯೇಟ್ರಿಗೆ ಅಂತ ಒಂದು ವಿಷನ್ ಇಟ್ಕೊಂಡು ಮಾಡಿದಾಗ ಥಿಯೇಟ್ರಲ್ಲೇ ತೋರಿಸ್ಬೇಕು. ಈಗ ವಿ ಎಫ್ ಎಕ್ಸ್ 32 ನಿಮಿಷ ಇದೆ ಸಿನಿಮಾದಲ್ಲಿ, ವಿ ಎಫ್ ಎಕ್ಸ್ ಅಂದ ತಕ್ಷಣ ಅದು ಕತೆಗೆ ಪೂರಕವಾಗಿದೆ, ಸೊ ಅದು ಹೇಗೆ ಹೊಂದ್ಕೊಳ್ಳುತ್ತೆ. ಆಮೇಲೆ ಸೌಂಡ್ ಎಫೆಕ್ಟ್ಸ್ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಡಿಸೈನ್ ಮಾಡಿದ್ದೀವಿ. ಮ್ಯೂಸಿಕ್ಕು ಅಷ್ಟೇ, ಆ್ಯಕ್ಚುಲಿ ವಿ ಹ್ಯಾಡ್ ಅ ಸ್ಕ್ರೀನಿಂಗ್, ಸ್ಕ್ರೀನಿಂಗಲ್ಲಿ ನಾವು ಫಸ್ಟ್ ಟೈಮ್ ದೊಡ್ಡ ಅಂದರೆ ಇದು ಮಲ್ಟಿಪ್ಲೆಕ್ಸಲ್ಲಿ ನೋಡಿ, ವಿ ಡಿಸೈಡೆಡ್ ವಿಲ್ ಈವನ್ ಇಂಪ್ರೂವೈಸ್ ಯುನೋ ಇನ್ನೂ ಮ್ಯೂಸಿಕ್ನ ಸೌಂಡ್ನ ಇನ್ನೂ ಇಂಪ್ರೂವ್ ಮಾಡೋಣ ಇನ್ನೊಂದು ರೌಂಡು ಅಂತ. ಸೊ ವಿ ಯೂಸ್ ಕೋವಿಡ್ ಆ್ಯಸ್ ಅನ್ ಆಪರ್ಚುನಿಟಿ ಟು ಇಂಪ್ರೂವ್ ದ ಫಿಲ್ಮ್. ಸೊ ನಮಗೆ ಏನಂದರೆ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ಇರೋ ಮಜಾ ಎಲ್ಲೂ ಸಿಗಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸೊ ಹಾಗಾಗಿ ನಾನು ಐ ಮೀನ್ ಮಾಧ್ಯಮದವ್ರಿಗೆ ಮತ್ತು ಇವ್ರ ಮುಖಾಂತರ ಜನಕ್ಕೆ ಹೇಳೋದು ಏನು ಅಂದರೆ, ಥಿಯೇಟ್ರಿಗೆ ಬನ್ನಿ, ಖಂಡಿತ ನಿಮಗೆ ಬೇಜಾರಂತೂ ಆಗಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಆ್ಯಸ್ ಎ ಟೀಮ್ ಐ ಕ್ಯಾನ್ ಸೇ ದಿಸ್ ಫ್ರಮ್ ಆನ್ ಬಿಹಾಫ್ ದಿ ಎಂಟೈರ್ ಟೀಮ್, ಸಿನಿಮಾ ಮಾಡಿರೋದು ಮತ್ತು ಮಾಡಿರೋ ರೀತಿ ನಮಗೆ ಖುಷಿ ಮತ್ತು ಹೆಮ್ಮೆ ಇದೆ. ಜನ ಇವಾಗ ಸಪೋರ್ಟ್ ಮಾಡಿದ್ರೆ ಈ ಥರದ ಪ್ರಯತ್ನಗಳು ಇನ್ನ ಹೆಚ್ಚು ಮಾಡಬೇಕು ಅನ್ನೋದೇ ನಮಗಿರೋದು. ದಟ್ ಇಸ್ ಆಲ್ ವಿ ವಾಂಟ್, ವಿ ವಾಂಟ್ ಮೇಕ್ ಮೋರ್ ಫಿಲ್ಮ್ಸ್ ಲೈಕ್ ದಿಸ್. ಸೊ ಆ ನಿಟ್ಟಿನಲ್ಲಿ ನಾನು ಮೀಡಿಯಾದವ್ರಿಗೆ ಜನಕ್ಕೆ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಖಂಡಿತ ಖುಷಿ ಆಗುತ್ತೆ, ನಿಮಗೂ ಹೆಮ್ಮೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೀರೇಂದ್ರ ಅವರಿಗೋಸ್ಕರ, ಬೀರೇಂದ್ರ ಅವರ ನಿಮ್ಮ ಎರಡನೇ ಸಿನಿಮಾ, ಸೊ ಮ್ಯೂಸಿಕ್ ನಾವು ಕೇಳಿದೀವಿ, ಟ್ರೇಲರ್ ಅನ್ನ ನೋಡಿದೀವಿ, ಸಾಕಷ್ಟು ಚಪ್ಪಾಳೆ ಕೂಡ ಕೇಳ್ಬಂತು, ಸೊ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಎಸ್, ತುರ್ತು ನಿರ್ಗಮನ ನಾವು ಶುರು ಮಾಡಿದಾಗ ಎರಡನೇ ಸಿನಿಮಾ ಆಗಿತ್ತು, ಬಟ್ ಅಫ್ಕೋರ್ಸ್ ಲಾಕ್ಡೌನ್ ಇಂದ ಯುನೋ ಎಲ್ಲ ಎಲ್ಲರಿಗೂ ಗೊತ್ತು ವಿಷಯ ಏನಂತ. ಬಟ್ ತುರ್ತು ನಿರ್ಗಮನ ಮೇಕಿಂಗ್ ಟೈಮಲ್ಲೇನೆ ನಾವು ಒಂದು ಟೀಸರ್ ಬಿಟ್ಟಿದ್ವಿ, ಆಮೇಲೆ ಎರಡು ಸಾಂಗ್ ಬಿಟ್ಟಿದ್ವಿ, ಬಿಕಾಸ್ ಒರಿಜಿನಲ್ ರಿಲೀಸ್ ಡೇಟ್ 2020 ಮಾರ್ಚ್ ತಾನೆ, ಏಪ್ರಿಲ್ 2020. ಎಸ್, ಆವಾಗಲೇ ಇತ್ತು, ಅದಕ್ಕೇ ಟೀಸರ್ ಬಂದಿತ್ತು ಆ್ಯಂಡ್ ಎರಡು ಸಾಂಗ್ ಬಂದಿತ್ತು. ಜಸ್ಟ್ ಆ ಸಣ್ಣ ಕಂಟೆಂಟಿಂದಲೇ ನನಗೆ ಐ ಗಾಟ್ ಅಬೌಟ್ 18 ಅದರ್ ಆಪರ್ಚುನಿಟೀಸ್ ಟು ವರ್ಕ್ ಆನ್ ಜಸ್ಟ್ ಬಿಕಾಸ್ ಆಫ್ ದ ಟೀಸರ್ ಆ್ಯಂಡ್ 2 ಸಾಂಗ್ಸ್ ಆಫ್ ತುರ್ತು ನಿರ್ಗಮನ. ಸೊ ಹಾಗಾಗಿ ಇವಾಗ ತುರ್ತು ನಿರ್ಗಮನ ನನಗೆ ಎರಡನೇ ಫಿಲ್ಮ್ ಆಗಿಲ್ಲ. ಸೊ ಐ ವರ್ಕ್ಡ್ ಆನ್ ಅಬೌಟ್ 5 ಮೋರ್ ಫಿಲ್ಮ್ಸ್ ಅದಾದ್ಮೇಲೆ ಲಾಕ್ಡೌನ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ವಿ, ಅದರಲ್ಲಿ ಒಂದು ಫಿಲ್ಮ್ ನಂಗೆ ಅವಾರ್ಡ್ ಬಂತು ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಅಲ್ಲಿ ಟಿಕಟ್ ಫಿಲ್ಮ್ಗೆ. ಸೊ ಇದೆಲ್ಲ ಆಗಿರೋದು ನನಗೆ ಥ್ರೂ ತುರ್ತು ನಿರ್ಗಮನ. ಆ್ಯಂಡ್ ಇದು ಯಾಕೆ ಆಗಿದೆ ಅಂತಲೂ ನನಗೆ ಗೊತ್ತು, ಬಿಕಾಸ್ ತುರ್ತು ನಿರ್ಗಮನ ಇಸ್ ಒನ್ ಆಫ್ ದ ರೇರೆಸ್ಟ್ ಫಿಲಮ್ಸ್ ಇನ್ ವಿಚ್ ಯಾವುದು ಸ್ಟ್ಯಾಂಡರ್ಡ್ ಚೆಕ್ ಯಾವುದು ಸ್ಟ್ಯಾಂಡರ್ಡ್ ಕನ್ಫರ್ಮ್ ಆಗಲ್ಲ. ಹೀರೋ ಎಂಟ್ರಿ ಸಾಂಗ್ ಅಂತ ಇಲ್ಲ, ನಮ್ ಹೀರೋ ಇಸ್ ಅ ಲೇಜಿ ಗೈ, ಅದ್ರ ಮೇಲೆ ನಾನು ಹಾಡ್ ಮಾಡಬೇಕು. ಆಮೇಲೆ ವಿಲನ್ ಇಲ್ಲ ನಮ್ ಫಿಲಮ್ ಅಲ್ಲಿ, ಬಟ್ 2 ಪೀಪಲ್ ಸ್ಟಿಲ್ ಹ್ಯಾವ್ ಅ ಕಾನ್ಫ್ಲಿಕ್ಟ್, ಆ ಕಾನ್ಫ್ಲಿಕ್ಟ್ ನಾ ಹಾಡಲ್ಲಿ ಹೆಂಗ್ ತೋರಿಸೋದು. ಸೊ ಎವ್ರಿ ಸಾಂಗ್ ದಟ್ ವಿ ಮೇಡ್, ಎವ್ರಿ ಪೀಸ್ ಆಫ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಏನ್ ಮಾಡಿದೀವಿ, ಒಂದ್ ಸೆಕೆಂಡ್ ದೊಡ್ಡ ಚಾಲೆಂಜ್ ಇತ್ತು ನಮ್ಗೆ. ಯೂಶ್ವಲಿ ಒಂದ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಕ್ಕೆ ನಾ ಒಂದಲ್ಲ ಅಬಬಾ 2 ತಿಂಗಳಾಗುತ್ತೆ, ನಾವು 6 ತಿಂಗಳು ತಗೊಂಡಿದೀವಿ ಮಾಡಕ್ಕೆ, ಯಾಕೆಂದ್ರೆ ಅಷ್ಟು ಎಫರ್ಟ್ ಬೇಕು ಫಾರ್ ದಿಸ್ ಕೈಂಡ್ ಆಫ್ ಅ ಫಿಲಮ್.
ಶರತ್ ಹೇಳಿದಂಗೆ ನಾವು ಸ್ಕ್ರೀನಿಂಗ್ ಆದ್ಮೇಲೆ ತಿರ್ಗಾ ರಿವೈಸ್ ಮಾಡಿದ್ವಲ್ಲ, ಯಾಕೆಂದ್ರೆ ಲೈಕ್ ಶರತ್ ಸೆಡ್, ನಾವು ಥಿಯೇಟರ್ಗೆ ಮಾಡಿರೋದು ಫಿಲಮ್. ಅಫ್ಕೋರ್ಸ್ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಿದೀವಿ, ಎಲ್ಲರೂ ಅದೇ ಹೇಳ್ತಾ ಇರೋದು, ತುಂಬಾ ಎಫರ್ಟ್ ಹಾಕಿದೀವಿ, ನಿಜ ಅದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಏನಂದ್ರೆ, ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋದು ಒಂದು ಫ್ಯಾಮಿಲಿ ಅಫೇರ್, ಅದೊಂದು ಕಲ್ಚರ್ ನಮ್ಗೆ. ಆಕ್ಚುಲಿ ಲಾಕ್ಡೌನ್ ಆದ್ಮೇಲೆ ನಾವು ಎಲ್ಲರೂ ಮನೇಲೆ ಕೂತ್ಕೊಂಡು ನೋಡೋದು ಯೂಸ್ ಟು ಆಗ್ಬಿಟ್ಟಿದೀವಿ, ಬಿಟ್ ಬೈ ಬಿಟ್ ಒಂದು ಫುಲ್ ಲೆಂತ್ ಸಿನಿಮಾನೇ ನೋಡಲ್ಲ. ಅಂಡ್ ನಮ್ಮ ಮನೇಲಿ ಎಷ್ಟು ಒಳ್ಳೆ ಆಡಿಯೋ ಸಿಸ್ಟಮ್ ಇಡ್ಬೋದು, ಎಷ್ಟು ಒಳ್ಳೆ ಟಿ ವಿ ಇಡ್ತೀರಾ, ಸಿನಿಮಾನಲ್ಲಿ ಹಾಕಿರೋ ಕ್ವಾಲಿಟಿ ನಿಮ್ಮ ಮನೇಲಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಥಿಯೇಟರಿಗೆ ಬಂದು ನೋಡಬೇಕು. ಅಂಡ್ ಅದೊಂದು ಔಟಿಂಗ್ ಸರ್, ಇಟ್ ಇಸ್ ಫಾರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಆ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಬರೀ ಥಿಯೇಟರಲ್ಲಿ ಸಿಗೋದು, ಅದಕ್ಕೆ ನಾವು ಈ ಫಿಲಮ್ ಮಾಡಿರೋದು. Brilliant. Thank you. Thank you, Dinesh Bhagat.